ಪವಿತ್ರ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಧಿ ರಾಠೋಡ್, ನನ್ನೊಟ್ಟಿಗಿದ್ದಾರೆ ನನ್ನ ಸಹೋದ್ಯೋಗಿ ಅಶೋಕ್ ಜೋತಾವರ್. ಸತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಚರ್ಚೆ ಮಾಡಕ್ ಹೊರಟಿರುವಂತಹ ವಿಶೇಷ ಕಾರ್ಯಕ್ರಮ ಅಥವಾ ವಿಷಯ ಏನು ಅಂತ ಅಂದ್ರೆ, ಈ ಟೈಟಲ್ ಹೇಳೋ ರೀತಿ ಪವಿತ್ರ ದರ್ಶನ. ಪವಿತ್ರ ಅವರಿಂದ ದರ್ಶನ್ ರವರು ಯಾವೆಲ್ಲ ವಿಶೇಷ ಮತ್ತು ಪವಿತ್ರವಾದಂತಹ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಯಾಕೆ ಮಾಡಿದ್ರು, ಅದಕ್ಕೇನ್ ಕಾರಣ, ಯಾವ ರೀತಿ ಪ್ರವೋಕ್ ಮಾಡಿದ್ರು ನಮ್ಮ ಪವಿತ್ರ ಮೇಡಮ್, ಜೊತೆಗೆ ದರ್ಶನ್ ರವರು ಯಾವ ರೀತಿ ಅವ್ರಿಗೆ ದಾಸನಾಗಿ ಅವ್ರು ಹೇಳ್ದಂಗೆ ಕುಣ್ಕೊಂಡು ಹೋದ್ರು, ಹೇಳ್ದಂಗೆ ಹಲ್ಲಿನ ಮಾಡ್ತಾ ಹೋದ್ರು, ಯಾವ ರೀತಿ ಮಾನವೀಯತೆಯನ್ನ ಕಳ್ಕೊಳ್ತಾ ಹೋದ್ರು, ಮನುಷ್ಯನ ಈತ ಅಂತ ಪ್ರಶ್ನೆ ಮಾಡೋ ರೀತಿ ಅವ್ರ ಅಭಿಮಾನಿಗಳು ಬದಲಾಗಿದ್ದಾರೆ ಅಂತ ಅಂದ್ರೆ, ಅವ್ರು ಮಾಡಿದಂತಹ ಕಿರಾತಕ ಕೆಲಸ ಯಾವ ರೀತಿ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ಫಸ್ಟ್ ಆಫ್ ಆಲ್ ಇದೆಲ್ಲ ಒಂದು ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಅಂತ ಅಂದ್ರೆ, ಇವ್ರು ಮಾಡಿದಂತಹ ಕೃತ್ಯ ಎಷ್ಟ್ರ ಮಟ್ಟಿಗೆ ಡೀಪ್ ಆಗಿತ್ತು ಅಂಡ್ ಎಷ್ಟ್ರ ಮಟ್ಟಿಗೆ ಕ್ರೌರತೆಯಿಂದ ಕೂಡಿತ್ತು ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಒಬ್ಬ ರೌಡಿ ಶೀಟರ್ ಒಂದು ಕ್ರಿಮಿನಲ್ ಒಂದು ಕ್ರೈಮ್ಗೆ ಒಂದು ಅಂಜಾಮ್ ಕೊಡ್ತಾನೆ ಅಂತ ಅಂದ್ರೆ, ಅದು ಕೂಡ ಪ್ರೀ ಪ್ಲಾನ್ಡ್ ಆಗಿ ಮಾಡಿರೋದು ಅಂದ್ರೆ, ಅವನನ್ನ ಏನಂತೀರ ನೀವು, ಚಿತ್ರದುರ್ಗದಿಂದ ಕರ್ಕೊಂಡ್ ಬರ್ತಾರೆ, ಇಲ್ಲ ಅಣ್ಣನ್ ಭೇಟಿ ಆಗೋಣ ಬಾ ಅಂತ ಕರೀತಾರೆ, ವಾಪಸ್ ಬರ್ತಾ ಯಾರಿ ಮೇಡಮ್ ಇದು, ಈ ಮನುಷ್ಯನ ಅಣ್ಣ ಅಂತ ಫಸ್ಟ್ ಆಫ್ ಆಲ್ ಅನ್ಕೊಂಬೇಕೇನಕ್ಕೆ. ಹೌದು, ಇವಾಗ ನೋಡಿ, ಮೊದಲೇದಾಗಿ ರೇಣುಕಾಸ್ವಾಮಿ ಅವರು ಫಸ್ಟ್ಕ್ಕೆ ಏನಪ್ಪಾ ಅಂತಂದ್ರೆ, ಒಂದ್ ಸಮಸ್ಯೆ ಬಂದಿರೋದು, ಇಲ್ಲ ನೀವು ಅಣ್ಣನ್ ಲೈಫ್ ಅಲ್ಲಿ ಏನಕ್ಕೆ ಎಂಟರ್ಫೇರ್ ಆಗ್ತಿದ್ದೀರಾ ಅಂತ ಸ್ಟಾರ್ಟಿಂಗ್ ಮೆಸೇಜ್ ಅಲ್ಲಿ ಬಂದಿರ್ತದೆ ಅಲ್ವಾ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಮೆನ್ಷನ್ ಇದೆ ಅದು, ಅಣ್ಣನ್ ಲೈಫ್ ಅಲ್ಲಿ ಏನಕ್ಕಮ್ಮ ನೀನು ಇದನ್ ಮಾಡ್ತಿದ್ಯಾ, ಹಸ್ತಕ್ಷೇಪ ಮಾಡ್ತಿದ್ಯಾ, ಅಣ್ಣ ಅತ್ತಿಗೆ ಲೈಫ್ ಖರಾಬ್ ಆಗ್ತಾ ಇದೆ ಅಂತ. ಆಮೇಲೆ ಒಂದಕ್ಕೊಂದು ಬೆಳೆದು ಅದು ಏನಂತೀರ ನೀವು, ಬೇರೆದೇ ರೂಪ ಪಡ್ಕೊಂಡ್ಬಿಡ್ದು ಅದು ಏನಂತೀರ ನೀವು, ಸಾಣದೊಂದು ಹಾವಿದ್ದು ಹೆಬ್ಬಾವಾಗ್ಬಿಡ್ತದು, ಕೊನೆಗೆ ಅನಕೊಂಡಾಗ ಎಂಡ್ ಆಗಿದೆ, ಅಲ್ಲ ಅದು ಕೂಡ ಇಷ್ಟು ಕ್ರೌರ್ಯದಿಂದ. ನೋಡ್ರಿ ಮೇಡಮ್, ನಾನೊಂದು ಮಾತು ಹೇಳ್ತೀನಿ, ಅವ್ರು ಮಾಡಿರುವಂತಹ ತಪ್ಪಿಗೆ ರೇಣುಕಾಸ್ವಾಮಿ ಕೂಡ ಏನೋ ಕರೆಕ್ಟ್ ಆಗಿ ಮಾಡಿದಾನೆ ಅಂತ ನಾನು ಹೇಳ್ತಾ ಇಲ್ಲ, ಅವನು ಕೂಡ ತಪ್ಪು ಮಾಡವನೆ ಖಂಡಿತ, ಆದ್ರೆ ಅದಕ್ಕೆ ಕೂಡ ಒಂದು ಶಿಕ್ಷೆ ಆಗ್ಬೇಕಿತ್ತು, ಸಾವಿಗೆ ಅರ್ಹವಲ್ಲದ ಶಿಕ್ಷೆ ಆಗ್ಬೇಕಿತ್ತು. ಇದು ಅಲ್ಲ ಸರ್, ಉಗ್ರವಾದಿಗಳು ಕೂಡ ಎಷ್ಟೋ ಜನರ ಜೀವ ತೆಗೆದುಕೊಂಡ್ರು ಕೂಡ ಆತನನ್ನ ಜೀವಾವಧಿ ಶಿಕ್ಷೆಯಲ್ಲಿ ಹಾಕಿ ಹಬ್ಬಬ್ಬಾ ಅಂದ್ರೆ 4 ಗೋಡೆ ಮಧ್ಯೆ ಕೂಡ ಹಾಕಿರ್ತಾರೆ, ಅದಕ್ಕಿಂತ ಜಾಸ್ತಿ ಏನು ಶಿಕ್ಷೆ ಕೊಟ್ಟಿಲ್ಲ ಇನ್ನೂವರೆಗೂ ಕೂಡ. ಅಲ್ಲ ರೀ ಕರೆ, ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿಪ್ಪ ಅಂತಂದ್ರೆ, ಇವಾಗಿರೋ ಮಾತು ಏನಪ್ಪ ಅಂತಂದ್ರೆ, ಇದೇನು ಪರ್ಟಿಕ್ಯುಲರ್ ಆಗಿ ಹೋಯ್ತಲ್ಲ ಸುದ್ದಿ, ಏನಂತೀರ ನೀವು, ರೇಣುಕಾಸ್ವಾಮಿ ಅವ್ರನ್ನ ಕರ್ಕೊಂಡು ಬಂದು ಆಮೇಲೆ ಅವ್ರು ಟಾರ್ಚರ್ ಮಾಡಿ ಹೊಡೆದು ಬಡದು, ಆಮೇಲೆ ಇಲ್ಲಪ್ಪ ನಾನು ವೆಜಿಟೇರಿಯನ್ ಅಣ್ಣ ನಾನು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಬಾಯಲ್ಲಿ ಚಿಕನ್ ಪೀಸು ಬಿರಿಯಾನಿ ಹಾಕಿ ತುರುಕಿದ್ರು. ಆಮೇಲೆ ಅದೇನಂತೀರ ನೀವು, ಒಂದು ಸೂಕ್ಷ್ಮವಾದ ಜಾಗಕ್ಕೆ ಒದ್ದು ಆ ಮನುಷ್ಯನನ್ನು ಸ್ಪಾಟ್ ಮೇಲೆ ಔಟ್. ಆಮೇಲೆ ಕಾಲಿಡ್ಕೊ ಚಾರ್ಜ್ ಶೀಟಲ್ಲಿ ಬರೆದವ್ರೆ, ಇಲ್ಲಪ್ಪ ಇಲ್ಲಮ್ಮ ನನ್ನ ತಪ್ಪಾಯಿತು ನನ್ನ ಬಿಟ್ಬಿಡಿ ಹಾಗೆ ಹೀಗೆ ಅಂತೆಲ್ಲ ಕೇಳಿಕೊಂಡ್ರು ಕೂಡ ಈ ಮಾರೈತಿ ಕಿಲಿಮ್ ಅಂತ ಹೇಳ್ತಾಳೆ, ಆ ಜಾಗದಲ್ಲಿ ವದಿಯಕ್ಕೆ ಪ್ರೇರೇಪಣೆ ಮಾಡ್ತಾಳೆ. ಇಸ್ ಇಟ್ ಲೈಕ್ ಅ ಜೋಕ್? ಅಲ್ಲ ರೀ, ಯಾರೋ ಒಬ್ಬ ಮಗ ಅವ್ರ ಮನೇಲಿ ಹೆಂಡತಿ ಅವಳೆ ಮಕ್ಕಳವ್ರೆ, ಇವಾಗ ಅದೆಲ್ಲ ಬಿಡ್ರಿ, ಇವ್ರ ಲೈಫ್ಗೆ ಏನಾಯ್ತು ಇವಾಗ, ವಿಜಯಲಕ್ಷ್ಮಿ ಅವ್ರ ಪಾಪ ಅವ್ರು, ವಿಜಯಲಕ್ಷ್ಮಿ ಅವ್ರದ್ದು ಏನು ಪಾಪ ಇದ್ರಲ್ಲಿ, ಅವ್ರು ಅನ್ಭವಿಸ್ತಿಲ್ವಾ ಇವಾಗ ಅವ್ರ ಮಗ ಕೂಡ. ಆಮೇಲೆ ಇವ್ರದ್ದು ಏನಂತೀರ ನೀವು, ಕೇವಲ ಟ್ಯಾಕ್ಸಿ ಡ್ರೈವರ್ ಅಂದ್ರೆ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದಂತಹ ಟ್ಯಾಕ್ಸಿ ಡ್ರೈವರ್ ಅಪ್ಪ ತೀರೋದ್ರು, ಅದಕ್ಕೆ ಯಾರು ಜವಾಬ್ ಕೊಡ್ತಾರ್ರಿ? ಆಮೇಲೆ ಇನ್ನೂ ಕೂಡ ಅಣ್ಣ ನಮ್ಮ ಅಣ್ಣ ಹೊರಗೆ ಬರಬೇಕು ಹಂಗೆ ಹಿಂಗೆ ಅಂತ ಹೇಳಿ ಸಾವಿರಾರು ಜನ ಹೇಳಿಕೆ ಕಟ್ಕೊಂಡು ಓಡಾಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಇವಾಗ ರುಪ್ಪಿಸ್ಕಂತಿದ್ದಾರೆ, ಅವ್ರ ಮನೆಗೆ ಯಾರೀ ದಿಕ್ಕು? ಕೇವಲ ಈಕೆಯ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಮನುಷ್ಯನ ಜೀವ ಹೀರೋದಕ್ಕೆ ಪ್ರೇರೇಪಣೆ ಕೊಡ್ತಾಳೆ. ಅಲ್ಲ ಮೇಡಮ್, 3991 ಪುಟಗಳು, ಎಷ್ಟು ಅದರಲ್ಲಿ ಯಾವ ರೀತಿ ಡೀಟೇಲ್ಡ್ ಆಗಿರ್ಬಹುದು ಖಂಡಿತ. ಆಮೇಲೆ ಅದನ್ನ ಏನಂತೀರ ನೀವು, ನೀವು ಸತ್ತ ಮೇಲೆ ಹೆಣದ ಜೊತೆಗೆ ಮುಗೀತ್ರಿ, ಸತ್ತೋದ ಅಂತಂದ್ರೆ ಮುಗ್ದೋಯ್ತು ಅಲ್ಲಿ, ಆ ಹೆಣದ ಜೊತೆ ಅಷ್ಟೊಂದು ಕ್ರೌರ್ಯನ? ಇಲ್ಲಪ್ಪ ನಾಯಿಗಳು ಮುಖ ಹರ್ಕೊಂಡು ತಿನ್ಲಿ ಅಂತ ಹೇಳಿ ಮಖದಲ್ಲಿ ಬಾಯಲ್ಲಿ ಚಿಕನ್ ಪೀಸು ಬಿರಿಯಾನಿ ತುಂಬ್ತಾನೆ, ಅಂದ್ರೆ ಎಷ್ಟು ಕ್ರೌರ್ಯ ತುಂಬಿರ್ಬೇಕ್ರಿ ಮನಸ್ಸಿನಲ್ಲಿ?
ಮನುಷ್ಯ ಅಂತ ಮೆನ್ಷನ್ ಮಾಡೋದು ಬಹುಶಃ ತಪ್ಪಾಗುತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಬರ್ದಿರೋದನ್ನ ನೋಡಿದ್ರೆ ಎಂಥವ್ರ ರಕ್ತ ಕೂಡ ಕುದಿಯಕ್ ಶುರು ಮಾಡತ್ತೆ. ಅಫ್ಕೋರ್ಸ್ ಅವರು ನಮ್ಮ ಸಹೋದರ ಅಲ್ಲ, ನಮ್ಮ ಕುಟುಂಬಸ್ಥ ಅಲ್ಲ, ಅಥವಾ ಆತ ನಮಗೆ ಯಾರು ಅಲ್ಲ, ಆದ್ರೂ ಕೂಡ ಒಬ್ಬ ಮನುಷ್ಯ, ನಾವು ಕೂಡ ಮನುಷ್ಯರು ಅಲ್ಲ ರೀ ಮೇಡಮ್. ಯುದ್ಧದಲ್ಲಿ ಎದುರುಗಡೆ ನಿಂತ್ಕೊಂಡು ಗುಂಡಾಗ್ತಾ ಇರ್ತಾರೆ, ಆದ್ರೂ ಕೂಡ ಈ ಆ ಕಡೆ ಏನಂತೀರ ನೀವು, ಫಾರ್ ಎಕ್ಸಾಂಪಲ್ ಆ ಕಡೆ ಸೈನಿಕರು ಈ ಕಡೆ ನಮ್ಮ ಜಾಗದಲ್ಲಿ ಬಂದು ಸತ್ತೋದ್ರೆ ಅವ್ರ ಹೆಣವನ್ನ ಪರ್ಟಿಕ್ಯುಲರ್ ಆಗಿ ಮಣ್ಣು ಮಾಡ್ತೀವಿ, ಗೌರವಾನ್ವಿತವಾಗಿ ಮಣ್ಣು ಮಾಡ್ತೀವಿ. ಅದು ಏನು, ನಮ್ಮ ದೇಶ, ನಮ್ಮ ಮಾತೃಭಾಷೆ, ಅಂದ್ರೆ ನಮ್ಮ ಮಾತೃ ನೆಲವನ್ನ ಹತ್ಯಾಯಿಸಕ್ಕೆ ಅಂದ್ರೆ ಕ್ಯಾಪ್ಚರ್ ಮಾಡ್ಕೊಳಕ್ ಬಂದವನ ಹೆಣವನ್ನ ಗೌರವದಿಂದ ದಫನ್ ಮಾಡ್ತೇವೆ. ಆ ಈ ಮನುಷ್ಯ ಅಷ್ಟೊಂದು ಇದನ್ ಮಾಡಿದ್ನ, ಆದ್ರೆ ಅವನ್ ಮಾಡಿರೋದೇನು ಇಲ್ಲಪ್ಪ. ಅಕ್ಕ ಅಂದ್ರೆ ನಮ್ಮ ಅತ್ತಿಗೆ ಅಣ್ಣನ ಲೈಫ್ ಅಲ್ಲಿ ಏನಕ್ಕೆ ಬರ್ತಾ ಇದೀಯಮ್ಮ ನೀನು? ಬಹುಶಃ ಇದೇ ಪಾಯಿಂಟ್ ಆಕೆಗೆ ತುಂಬಾ ಟ್ರಿಗರ್ ಮಾಡಿತ್ತು ಅನ್ಸುತ್ತೆ ಆ ಪವಿತ್ರ ಗೌಡರಿಗೆ. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಆತ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿಗೆ ಹೇಳ್ತಾರೆ ಹೋಗ್ಬಿಟ್ಟು ಅವಳ ಹತ್ರ ಕ್ಷಮೆ ಕೇಳು ಅಂತ. ಅಕ್ಕನ ಹತ್ರ ಕ್ಷಮೆ ಕೇಳು ಅಂದಾಗ ಅಕ್ಕನ ಕಾಲನ ಹೋಗ್ಬಿಟ್ಟು ಹಿಡ್ಕೊಂತಾನೆ, ಸಾರಿ ಕೇಳ್ತಾನೆ, ಬಿಟ್ಬಿಡಿ ಪ್ರಾಣ ಭಿಕ್ಷೆ ಕೊಡಿ ಅಂತ ಕೇಳಿದ್ರು ಕೂಡ ಆಕೆ ಒದ್ದು ರೇಣುಕಾ ಸ್ವಾಮಿಯನ್ನ ಒದ್ದು ಹೇಳ್ತಾಳೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಸಿಟ್ಟು ಬಂದ್ಬಿಡುತ್ತ ಅಕ್ಕಂಗೆ? ಅಲ್ಲ ರೀ ಮೇಡಮ್, ಅದೇನೇ ನಾನು ಏನು ಹೇಳ್ತಾ ಇದ್ದೀನಿ, ಅದಕ್ಕೊಂದು ನಿಗದಿತವಾದಂಥ ಶಿಕ್ಷೆ ಐತೆ. ಇವಾಗ ಪ್ರತಿಯೊಂದನ್ನು ಏನಂತೀರ ನೀವು, ಐ ಆಮ್ ಸ್ಪೀಕಿಂಗ್ ವೆರಿ ಫ್ರಾಂಕ್ಲಿ, ಪೋರ್ನೋಗ್ರಫಿ ಮಾಡಿದವ್ರಿಗೆ ಇಂತಿಷ್ಟು ವರ್ಷ ಶಿಕ್ಷೆ ಅಂತ ಐತೆ. ಹೌದಾ, ಇವನು ಆ ಹಂಗದ ಫೋಟೋ ಕಳಿಸೋಣ, ಇಟ್ಸ್ ಲೈಕ್ ಪೋರ್ನೋಗ್ರಫಿನೇ ಅದು, ಅದ್ರೊಳಗೆ ಒಳಗೆ ಹಾಕ್ಸಿ ಶಿಕ್ಷೆ ಕೊಡಿಸಿ. ಡೆಫಿನೆಟ್ ಆಗಿ, ಯಾಕೆಂದ್ರೆ ಒಬ್ಬ ಯಾಕೆ ಕಾನೂನು ಇಲ್ವಾ ಇಲ್ಲಿ? ಕಾನೂನು ಸತ್ತೈತಾ? ಖಂಡಿತ ಇದೆ ಸರ್. ಅದರಲ್ಲೂ ಕೂಡ ದರ್ಶನ್ ಸಾಹೇಬ್ರು ಹೇಳೋರೆ ಅಂತಂತಂದ್ರೆ ಯಾವ ರೇಂಜಿಗೆ ಕೇಸ್ ಆಗ್ತಿತ್ತದು. ದರ್ಶನ್ ಇಸ್ ನಾಟ್ ಅ ಸ್ಮಾಲ್ ಏನಂತೀರ ನೀವು ಸೆಲೆಬ್ರಿಟಿ, ಈಸ್ ಅ ಬಿಗ್ ಸೆಲೆಬ್ರಿಟಿ ಇನ್ ಕರ್ನಾಟಕ ಅಂಡ್ ಆಲ್ಸೋ ಇದು ಇಂಡಿಯಾ. ಸೊ ಅಂತ ವ್ಯಕ್ತಿ ಒಂದು ಮಾತು ಹೇಳಿದಾನಪ್ಪ ಅಂತಂತಂದ್ರೆ ಪೊಲೀಸರು ಆಕ್ಷನ್ ತೋಳ್ದೇ ಇರ್ತಾರೆ. ಆದ್ರೆ ಅದು ಬೇಡವಾಗಿತ್ತು, ಅದು ಪವಿತ್ರಗೂ ಬೇಡವಾಗಿತ್ತು, ದರ್ಶನ್ಗೂ ಬೇಡವಾಗಿತ್ತು. ಬಿಹೈಂಡ್ ದ ಸೀನ್ ಈ ಒಂದು ಕೃತ್ಯಗಳು ನಡೆಯೋಕ್ಕಿಂತ ಮುಂಚೆ ಇದ್ರ ಹಿಂದೆ ಒಂದು ನಡೆದಂತ ಒಂದು ಘಟನೆ ಹೇಳ್ತೀನಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ವಾರ್ಷಿಕೋತ್ಸವ ಇರುತ್ತೆ, ಮದುವೆ ವಾರ್ಷಿಕೋತ್ಸವ, ವೆಡ್ಡಿಂಗ್ ಆನಿವರ್ಸರಿ. ಆಗ ದರ್ಶನ್ ತಮ್ಮ ಪತ್ನಿಯನ್ನ ಕರ್ಕೊಂಡು ತಮ್ಮ ಕುಟುಂಬಸ್ಥರನ್ನ ಕರ್ಕೊಂಡು ದುಬೈಗೆ ಹೋಗಿರ್ತಾರೆ. ಅದು ಪವಿತ್ರ ಅಕ್ಕಂಗೆ ಉರ್ದೋಗಿರುತ್ತೆ. ಸೊ ಆಕೆಯ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸೋದಕ್ಕೆ ಆಕೆ ಮಾತು ಬಿಟ್ಟಿರ್ತಾಳೆ ಫಾರ್ ಸಮ್ ಡೇಸ್. ಆಗ ಆಕೆಯನ್ನು ಖುಷಿ ಪಡಿಸೋದಕ್ಕೆ, ಆಕೆಯನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಒಂದು ವಾರದಿಂದ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿಸಿ ಆ ಶೆಡ್ಡಿಗೆ ಕರ್ಕೊಂಡು ಬಂದು, ಅಕ್ಕನ್ನ ಹೇಳಪ್ಪ ನಾನು ಇಲ್ಲಿಗೆ ಬಂದಿದ್ದೀನಿ, ಅವಳಿಗೇನು ಮೆಸೇಜ್ ಹಾಕ್ತಾ ಇದ್ದ, ಅವಳನ್ನ ಕರ್ಕೊಂಡು ಬಂದಿದ್ದೀನಿ ಅವನ್ನ, ಸೊ ಕರ್ಕೊಂಡು ಬನ್ನಿ ಅಂತ ಹೇಳಿ ಅಕ್ಕನ್ನ ಶೆಡ್ಡಿಗೆ ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿ ಅವರ ಕ್ರೌರ್ಯತೆ ನಡೆಯುತ್ತೆ. ಹೌದು, ಕ್ರೌರ್ಯ ಅಲ್ಲ ರೀ ಮೇಡಮ್, ಅದು ಇಷ್ಟು ಕ್ರೌರ್ಯವಾಗಿ ಅಂದ್ರೆ ಏನಂತೀರ ನೀವು, ಆ ಒಂದು ಸೂಕ್ಷ್ಮವಾದಂತ ಜಾಗದಿಂದ ಅದು ಹೇಳಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಅವು ಆ ಟೈಪ್ ಫುಟೇಜಸ್ ಇದೆ ವೀಕ್ಷಕರ, ಮಾಡಲೇಬೇಕಾಗಿದೆ. ಸೊ ಆದ್ರೂ ಕೂಡ ನಾವು ಹೇಳಲೇಬೇಕು ಅದನ್ನ, ಆ ಟೈಪ್ ಬದಿಯದ ಅದು ಅಲ್ಲ ಮನುಷ್ಯನ ಏನೋ ದೈತ್ಯನ ದೇಹ ಸರ್, ದೇಹವನ್ನ ದಂಡಿಸಿ ಬೆಳೆಸಿರುವಂತಹ ದೇಹ ಅದು. ಅಲ್ಲ ರೇಣುಕಾ ಸ್ವಾಮಿ, ಅಲ್ಲಲ್ಲ ರೇಣುಕಾ ಸ್ವಾಮಿ ಅಂತ ಅನೇಕ ಜನರು ಕೂಡ ಅವ್ರನ್ನ ಫಾಲೋ ಮಾಡಿದವರು. ಅವರು ಸಿನಿಮಾ ಟಿಕೆಟ್ ತಗೊಳ್ದೆ ಹೋದ್ರೆ ಹೆಂಗಪ್ಪ ನಡೆಯುತ್ತೀ ಇವ್ರ ಜಿಮ್ ಬಾಡಿ? ಖಂಡಿತ. ಆದ್ರೆ ಇಲ್ಲಿ ಜನ ಬುದ್ಧಿ ಕಲ್ತ್ಕೊಳ್ಬೇಕು, ಇಂತಹ ಮನುಷ್ಯನ ಅಣ್ಣ ಅಂತ ಹೇಳಿ ಪೂಜೆ ಮಾಡ್ಬೇಕಾ? ಇಂತಹ ಮನುಷ್ಯ ಇವಾಗ ಆಲ್ರೆಡಿ ಒಳಗ ಹಾಕ್ಸ್ಕೊಂಡು ರುಬ್ಬಿಸ್ಕೊಂತಿದಾರಲ್ಲ ಸರ್, ರುಬ್ಬಿಲ್ಲ ಅನ್ಸ್ಕೊಂತೇನೆ ಅನ್ಕೊಂತೀನಿ. ಯಾಕಂದ್ರೆ ಅವ್ರಿಗೆ ಆ ಲೆವೆಲ್ ಗೆ ಅಲ್ಲ ಸರ್, ಅವ್ರಿಗೆ ಆ ಲೆವೆಲ್ ಗೆ ರಾಜಾತಿಥ್ಯವನ್ನು ಕೊಡ್ತಾ ಇದಾರೆ. ನೋಡ್ತಾನೆ ಬರ್ತಾ ಇದೀವಿ, ಟೀ ಕಪ್, ಇನ್ನೊಂದ್ ಕೈಲಿ ಸಿಗರೇಟ್, ಬಿರಿಯಾನಿ ಎಲ್ಲ ಸಪ್ಲೈ ಅಣ್ಣ ಅಂತ ಏನ್ ಹೇಳ್ತಿದಾರಲ್ಲ ಅಣ್ಣ ಅಂತ ಹೇಳ್ಕೊಂಡೆ, ಇಲ್ಲ ನಮ್ಮ ಅಣ್ಣ ರಿಲೀಸ್ ಆಗ್ಬೇಕು, ಅದನ್ನಾಗ್ಬೇಕು, ಇದನ್ನಾಗ್ಬೇಕು. ಅಣ್ಣ ಅಲ್ಲ ರಾಮಗವನೇ, ಆದ್ರೆ ಅಣ್ಣಂದು ಏನು ಹೇಳ್ತಿದಾರಲ್ಲ, ಅಯ್ಯ ನಮ್ಮ ಅಣ್ಣನ್ ರಿಲೀಸ್ ಆಗ್ಬೇಕು, ನಮ್ಮ ಅಣ್ಣ ರಿಲೀಸ್ ಆಗ್ತಾನೆ ಹೊರಗಡೆ ಬರ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಿದಾರಲ್ಲ, ಅವ್ರನ್ನ ಹಾಕೊಂಡು ಜಡಿತಾ ಇದಾರೆ. ಆಗ್ಬೇಕದು, ಯಾಕೆಂದ್ರೆ ಇಂಥವನ್ನ, ಯಾಕೆಂದ್ರೆ ಅಲ್ರಿ ಮನೆ ಮಠ ಬಿಟ್ಕೊಂಡು ಬಲಿ ಕೇಳಿದ್ರೆ ಈ ಮನುಷ್ಯ ಹೋಗ್ಬಿಟ್ಟು ಇನ್ನೊಂದ್ ಮನುಷ್ಯನ ಬಲಿ ಕೊಡ್ತಾನೆ. ಹೌದು, ಜಸ್ಟ್ ಟು ಮೇಕ್ ಹರ್ ಹ್ಯಾಪಿ. ಅಂದ್ರೆ ಈಕೆಗೆ ಒಂದ್ ಬಲಿ ಬೇಕಾಗಿತ್ತ ಖುಷಿ ಆಗೋದಕ್ಕೆ?
ಒಂದ್ ಮನುಷ್ಯನ್ ಪ್ರಾಣ ಇರ್ಬೇಕಲ್ಲ ಸರ್. ದುಬೈಗೋ ಇಲ್ಲಪ್ಪ ಅಂತಂದ್ರೆ ಇವ್ರನ್ನ ದುಬೈ ಕರ್ಕೊಂಡ್ ಸ್ವಿಟ್ಜರ್ಲ್ಯಾಂಡ್ಗೋ ಮತ್ತೊಂದ್ರೆ ಇಲ್ಲಪ್ಪ ಅಂತಂದ್ರೆ ವರ್ಲ್ಡ್ ಏನಂತೀರ ನೀವು, ಫೈನೆಸ್ಟ್ ಸಿಟಿ ಫಿನ್ಲ್ಯಾಂಡ್ ಕರ್ಕೊಂಡು ಹೋಗಿದ್ರು ಆಗ್ತಿತ್ತಲ್ಲ ಅಲ್ವಾ. ಯಾಕಂದ್ರೆ ಪವಿತ್ರ ಗೌಡ ಚಾಳಿ ಅದು. ವಿಜಯಲಕ್ಷ್ಮಿ ಏನ್ ಮಾಡ್ತಾರೆ, ಯಾವ ತರದ ಬಟ್ಟೆ ತಗೊಂತಾರೆ, ಕಾರ್ ತಗೊಂತಾರೆ, ಚಪ್ಪಲಿ ತಗೊಂಡ್ರು ಕೂಡ ನನಗೂ. ಅಕಾರ್ಡಿಂಗ್ ಟು ಹಿಂದೂ ಆಕ್ಟ್ ಸೆಕೆಂಡ್ ಮ್ಯಾರೇಜ್ ಇಸ್ ನಾಟ್ ಅಡ್ಮಿಸಬಲ್. ಶಿ ಇಸ್ ನಾಟ್ ಮ್ಯಾರಿಡ್ ವಿತ್ ಹಿಮ್ ಅಲ್ವಾ. ಆದ್ರೂ ಕೂಡ ಹೇಳ್ತಿದ್ದೀನಲ್ಲ ರೀ, ಅದು ಒಂದು ಅಪರಾಧನೇ. ಮೊದ್ಲೇ ಅಪರಾಧದ ಸುಳಿಯಲ್ಲಿರುವಂತಹ ಜೋಡಿ, ಆಮೇಲೆ ಇನ್ನೂ ಒಂದು ಅಪರಾಧ ಅಲ್ವಾ. ಅದೇ ಆಮೇಲೆ ಅದನ್ನ ಏನಂತೀರ ನೀವು, ಅಯ್ಯೋ ಆ ಮನುಷ್ಯಂದು ರೇಣುಕಾ ಸ್ವಾಮಿದು ಅದು ಏನಂತೀರ ನೀವು, ಡೆಡ್ ಬಾಡಿ ನೋಡ್ಬಿಟ್ರೆ ಇನ್ನೂ ಅದ್ರ ಮೈ ಮೇಲೆ ಮುಳ್ಳು ಬಂದ್ಬಿಡತ್ರಿ. ಆ ರೇಂಜಿಗೆ ಹೊಡೆಯೋದ, ಅದು ಕೂಡ ಶೆಡ್ಡಲ್ಲಿ ಕರ್ಕೊಂಡು ಹೋಗಿ ಬತ್ತಲೆ ಮಾಡಿ ಹೊಡೆದಿದ್ದಾರೆ. ಮೈ ಮೇಲೆ ಬಟ್ಟೆ ಇರ್ಲಾರ್ದಂಗ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಇಂಥವನ್ ಬಗ್ಗೆ, ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಹೋಗೋನ್ ಬಗ್ಗೆ ಜನ ಹುಚ್ಚಿರ್ತಾರ, ಅಥವಾ ಯಾವ ಶಬ್ದ ಬಳಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಆ ಥರ ಹೊರಗಡೆ ನಿಂತ್ಕೊಂಡು ಕೂಗ್ತಾರೆ, ರಾಜ ಯಾವತ್ತಿದ್ರು ರಾಜನೇ, ಅಣ್ಣನ್ಗೆ ಜೈ, ಅವ್ರ ಅಮ್ಮನಿಗೆ ಜೈ, ಹಾಗೆ ಹೇಗೆ ಅಲ್ಲ. ಐ ಆಮ್ ಸಾರಿ ಬಟ್ ಆತ ಮೆರೆದಂತಹ ವಿಕೃತಿಯನ್ನು ನೋಡಿದ್ರೆ, ಕ್ರೌರತೆಯನ್ನು ನೋಡಿದ್ರೆ ಈ ಥರದ ಶಬ್ದಗಳು ಬರೋದು ಬಹಳನೇ ಸಹಜ. ಬಹಳ ಸಹಜ, ಅದು ಮಾತ್ರ ನಿಜ. ಆದರೆ ಇನ್ನೊಂದು ಏನಪ್ಪ ಅಂತಂತಂದರೆ, ನಮಗೆ ಯಾವುದದು ರಿಗಾರ್ಡಿಂಗ್ ಪವಿತ್ರ ಗೌಡ, ಮತ್ತೆ ಅರೆಸ್ಟ್ ಆದಾಗ ನಮ್ದೇನು ಇಲ್ಲ, ನಂದೇನು ತಪ್ಪಿಲ್ಲ. ಹಾಗೆ ಆಕೆನ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋದಾಗ ಆ ಕ್ಲಿಪ್ಸ್ಗಳು ಸಿಕ್ಕಿದ್ರೆ ಇದು ಡೆಫಿನೆಟ್ ಆಗಿ ನಾವು ಹಾಕ್ತೀವಿ. ಆಕೆನ ಸ್ಥಳ ಮಹಜರಿಗೆ ಅಂತ ಆಕೆ ಮನೆಗೆ ಅಂದ್ರೆ ಬಟ್ಟೆಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಫೇಸ್ ಎಕ್ಸ್ಪ್ರೆಷನ್ಸ್ ಅಂಡ್ ಅವಳು ನಗ್ತಾ ಇದ್ದಾಳೆ. ಹೌದು, ಆ ಹೆಣ್ಮಗಳು ನಗ್ತಾ ಇದ್ದಾಳೆ. ಅಲ್ಲ ರೀ, ಇವಾಗ ರೇಣುಕಾ ಸ್ವಾಮಿ, ಎಸ್ ಆಫ್ ಕೋರ್ಸ್ ಹಿ ಮೇಡ್ ಸಮ್ ಕ್ರೈಮ್, ಫಾರ್ ದಟ್ ಪರ್ಪಸ್ ಅವನಿಗೆ ಆದಂತಹ ಒಂದು ಶಿಕ್ಷೆ ಇತ್ತು, ಕಾನೂನಿನ ಚೌಕಟ್ಟಲ್ಲಿ ಕೊಡುವಂತ ಶಿಕ್ಷೆಗಳು. ಆಮೇಲೆ ಇವಾಗ ನೋಡಿ ವಿಜಯಲಕ್ಷ್ಮಿಯವರು ಏನ್ ಮಾಡಿದ್ದಾರೆ, ಆದ್ರೂ ಕೂಡ ಅನುಭವಿಸ್ತಿಲ್ವಾ. ವಿಜಯಲಕ್ಷ್ಮಿಯವ್ರ ಮಗ ಏನ್ ಮಾಡಿದ್ದಾರೆ, ಅವ್ರು ಕೂಡ ಅನುಭವಿಸ್ತಾ ಇಲ್ವಾ. ಆಮೇಲೆ ಪವಿತ್ರ ಅದೆಲ್ಲ ಸುಟ್ಟಾಕಿ, ಪವಿತ್ರ ಗೌಡ ಅವ್ರ ಮಗಳು, ಅವಳೇನ್ ತಪ್ಪು ಮಾಡಿದ್ದಾಳೆ, ಅವಳಿಗೆ ಶಿಕ್ಷೆ. ಈ ಕಡೆ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಕೂಡ ಸರ್, ಆತ ಒಬ್ನೇ ಇದ್ದ, ಹಿ ವಾಸ್ ದ ಪಿಲ್ಲರ್ ಆಫ್ ಹಿಸ್ ಫ್ಯಾಮಿಲಿ. ದುಡ್ಡು ಹಾಕೋದಕ್ಕಾಗಿರ್ಬೋದು, ಬೇರೆದಕ್ಕಾಗಿರ್ಬಹುದು, ಆಕೆ ಆತನ ಪತ್ನಿ ಕೂಡ ಗರ್ಭಿಣಿ ಆಗಿದ್ಲು. ಹೌದು, ಇವಾಗ ಆ ಮಗುವಿನ ಭವಿಷ್ಯ ಏನು, ಭವಿಷ್ಯ ಏನು, ಯಾರು ನೀಡ್ತಾರೆ, ಯಾರು ಏನು ಕೊಡ್ತಾರೆ ಅಲ್ವಾ. ಖಂಡಿತ. ಸೊ ಆಮೇಲೆ ಇನ್ನೂ ಒಂದು ನನಗೆ ಇನ್ನೂ ಆದರೂ ಅದು ಮರೆಯಕ್ಕೆ ಆಗ್ತಿಲ್ಲ ಮೇಡಮ್, ಅದು ಚಾರ್ಜ್ ಶೀಟಲ್ಲಿ ಬರ್ದೈತಲ್ಲ, ಇಲ್ಲ ಸತ್ತ ಮೇಲೂ ಕೂಡ ಹೆಣದ ಬಾಯಲ್ಲಿ ಅಂದರೆ ಸತ್ತ ದೇಹದ ಬಾಯಲ್ಲಿ ಇದನ್ನ ಹಾಕಿ ಚಿಕನ್ ಪೀಸಸ್ ಹಾಕಿ ಆಮೇಲೆ ಬಿರಿಯಾನಿ ತುಂಬಿ ಬಿಸಾಡೋಗ್ತಾರೆ. ಸಾಕ್ಷಿಗಳನ್ನ ನಾಶ ಮಾಡ್ಬೇಕು ಅಂತ ಅಂದ್ರೆ ಆ ಮೃತದೇಹ ಯಾರ್ದು ಅಂತ ಜನರಿಗೆ ಗೊತ್ತಾಗ್ಬಾರ್ದು ಅಥವಾ ಪೊಲೀಸಿಗೆ ಗೊತ್ತಾಗ್ಬಾರ್ದು ಅಂತ. ಹೌದು, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಚಾರ ಸರ್, ಈ ಒಂದು ಕೃತ್ಯದಲ್ಲಿ ಅಥವಾ ಇಡೀ ಒಂದು ಸಿನಾರಿಯೋದಲ್ಲಿ ಒಟ್ಟು 17 ಜನ ಭಾಗಿಯಾಗಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಇದೆ. A1 ನಿಂದ ಹಿಡ್ಕೊಂಡು A17 ವರೆಗೂ ಕೂಡ ಎಲ್ಲರ ಮೇಲೂ ಕೂಡ ಕೊಲೆ ಆರೋಪ ಇದೆ. ಆದ್ರೆ ಕೊನೆಯ 3 ಜನ ಏನಿದ್ದಾರೆ, A15, A16, and A17, ಅವ್ರ 3 ಜನರನ್ನ ಕೈ ಬಿಡ್ಲಾಗಿದೆ. 302 ಅಂತ ಏನಂದ್ರೆ ಈ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂತಂದ್ರೆ, ಇದು ಫ್ಯಾನ್ಗಳಿಗೆ ನಿಜವಾಗ್ಲೂ ಒಂದು ಇಲ್ಲಪ್ಪ ತಪ್ಪು ಮಾಡಿದ್ರೆ ತಪ್ಪೆ. ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮ ತಂದೆಯವರಂತೂ ನನಗೆ ಓಪನ್ ಆಗಿ ಒಂದು ಮಾತು ಹೇಳಿದ್ದು ಏನಪ್ಪ ಅಂತಂದ್ರೆ, ಇವತ್ತು ನಾನು ಕೂಡ ತಪ್ಪು ಮಾಡೋದಿಲ್ಲ ಮಗ, ಓಪನ್ ಆಗಿ ಹೇಳು ಅಪ್ಪ ನೀನು ತಪ್ಪು ಮಾಡಿದೀಯಾ ಅಂತ. ನೀನು ತಪ್ಪು ಮಾಡಿದ್ರು ಕೂಡ ನಾನು ಓಪನ್ ಆಗಿ ಹೇಳ್ತೀನಿ, ಮಗನೇ ನೀನು ತಪ್ಪು ಮಾಡಿದೀಯಾ ಅಂತ. ಇವಾಗ ಇಷ್ಟೊಂದು ಏನಂತೀರ ನೀವು ಮುಚ್ಚಿಟ್ಕೊಳ್ಳೋದು ಏನಕ್ಕೆ ಬೇಕಾಗೈತ್ರಿ? ಕಣ್ಣಿಗೆ ಕಾಣಿಸುವಂತಹ ಏನಂತೀರ ನೀವು ಒಂದು ಅಪರಾಧ ನಡೆದೋಗ್ಬಿಟ್ಟೈತೆ, ಕೃತ್ಯ ನಡೆದೋಗ್ಬಿಟ್ಟೈತೆ. ಸೊ ಈ ಒಂದು ಕಣ್ಣಿಗೆ ಕಾಣುವಂತಹ ಕೃತ್ಯ ನೋಡಿದ್ರು ಕೂಡ ಏ ನಮ್ಮ ಅಣ್ಣ ಹಂಗ್ರಿ, ನಮ್ಮ ಅಣ್ಣ ಬಾಸ್ ರೀ, ಹಾಗೆ ಹೀಗೆ ಅಂತಂದ್ರೆ ಸರ್ ಅವರು ಮೊದಲೇ ತಪ್ಪು ಮಾಡವ್ರೆ ಅಲ್ವಾ. ತಪ್ಪು ಕುಮ್ಮಕ್ಕೆ ಕೊಡ್ಬೇಡಿ ಸರ್. ಜನಸಾಮಾನ್ಯರ ಮಾತು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಿಮಗೆ ಗೊತ್ತೇ ಇದೆ. ಅಲ್ಲ ಇನ್ನೂ ಒಂದ್ ಮಾತು ಹೇಳಪ್ಪ ಅಂತಂದ್ರೆ, ರೇಣುಕಾ ಸ್ವಾಮಿ ಪಾಪ ಕೇಳ್ತಾನೆ, ಇಲ್ಲ ಸರ್ ಬಿಟ್ಟು ಬಿಡಿ, ಇನ್ನೊಮ್ಮೆ ಮಾಡಲ್ಲ, ಐ ಎಕ್ಸ್ಟ್ರೀಮ್ಲಿ ಸಾರಿ, ಕೈ ಮುಗಿದ ಕಾಲು ಬಿದ್ದು ಕೇಳ್ತೀನಿ, ನನ್ನ ಊರಿಗೆ ಬಿಟ್ಬಿಡಿ, ನಾನು ಊರಿಗೆ ಹೋಗ್ತೀನಿ, ನನ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಹೊಡೆದು ಬಿಟ್ಟಿದ್ದೀರಾ, ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ ನೋ. ಅದೇ ಅವರು ರಾಕ್ಷಸ. ಮತ್ತೆ ಇನ್ನೊಂದು ಹೇಳ ನಿಮ್ಗೆ, ಸಾಂಗತ್ಯ ತುಂಬಾ ಇಂಪಾರ್ಟೆಂಟ್ ಮೇಡಮ್.
ಎಕ್ಸಾಕ್ಟ್ಲಿ. ಯಾವಾಗಿನವರೆಗೂ ಅವರು ಒಂದು ಫ್ರೆಂಡ್ ಸರ್ಕಲ್ ಇತ್ತಲ್ಲ, ಸೃಜನ್ ಲೋಕೇಶ್ ಅವರಾಗಲಿ, ಆಮೇಲೆ ಇವ್ರ ಮಕ್ಕಳಾಗಲಿ, ಎಲ್ಲ ಏನಿದ್ರಲ್ಲ ಆ ಒಂದು ಸಂಗತಿ ಆಯ್ತಲ್ಲ ಅದು ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ಯಾವಾಗ ಇದು ಹೆಂಡಕ್ಕೆ ತುಂಡಕ್ಕೆ ಆಮೇಲೆ ಹೆಣ್ಣಿಗೆ ಬೆನ್ನತ್ತಿದ್ರು ಅವರಿಂದ, ಅವರು ಅಂದರೆ ಹೇಳಲ್ಲ ರೀ ಯಾರು ಕೂಡ, ಒಳ್ಳೆ ಸ್ನೇಹಿತರು ಹೆಂಗಿರ್ತಾರಪ್ಪ ಅಂತಂದರೆ ಅವರು ನಿಮ್ಮಿಂದ ಕೆಟ್ಟದ್ದು ಏನಾದರೂ ಕಂಡುಬಿಟ್ರೆ ಸಹಿಸಲ್ಲ, ಸೈಲೆಂಟಾಗಿ ದಂಡಕ್ಕೆ ಸರಿದು ಬಿಡ್ತಾರೆ, ಸೈಡ್ಗೆ ಆಗಿಬಿಡ್ತಾರೆ. ಅವ್ರ ಸ್ನೇಹಿತರು ಕೂಡ ಹಾಗೆ ಆಗಿದ್ರು. ಆಮೇಲೆ ಅವರೆಲ್ಲ ಹೋದ ತಕ್ಷಣ ಮತ್ತೇನು ಎಲ್ಲ ಒಡಿ ಬಡಿ ಕಡಿ ಮಚ್ಚಿ ಆ ಮಚ ಈ ಮಚ ಅಂತ ಅಂಥ ಫ್ರೆಂಡ್ಸ್ಗಳನ್ನು ಹಾಕ್ಕೊಂಡು ಅವ್ರಿಗೆ ಶೋಭೆ ತರುತ್ತಾ, ದರ್ಶನ್ ಅವ್ರಿಗೆ ಶೋಭೆ ತರುತ್ತಾ? ಡೆಫಿನೆಟ್ ಆಗಿಲ್ಲ ಸರ್. ಇವಾಗ ಇದೇ ವಿಚಾರವಾಗಿ ಮುಂದುವರೆದು ಮಾತಾಡೋಕೆ ಹೋದರೆ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಯಿತು, ನೆಕ್ಸ್ಟ್ ಏನು ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ ಎಕ್ಸಾಕ್ಟಾಗಿ ಹೇಳ್ತೀನಪ್ಪ ಅಂತಂತಂದರೆ ಮರ್ಡರು ಪ್ಲಸ್ಸು ಇದನ್ನೇನಂತೀರ ನೀವು, ಇದಕ್ಕೆ ಒಂದೇ ಶಿಕ್ಷೆ ಏನಪ್ಪ ಅಂದರೆ ಒಂದು ಜೀವಾವಧಿ ಇನ್ನೊಂದು ಗಲ್ಲು. ಎರಡರಲ್ಲಿ ಯಾವ್ದು ಕೊಟ್ಟರೆ ಬಿಟ್ರು? ಆಲ್ಮೋಸ್ಟ್ ಆಲ್ ಎಲ್ಲ ಹೇಳ್ತವ್ರೆ, ರೇಣುಕಾ ಸ್ವಾಮಿ ಅವ್ರ ಕಡೆಯವ್ರು ಹೇಳ್ತಾರೆ ಇಲ್ಲ ಗಲ್ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇವ್ರು ಏನು ಹೇಳ್ತಾರೆ, ಯಾರು ದರ್ಶನ್ ಅಭಿಮಾನಿಗಳು ಏನು ಹೇಳ್ತಾರೆ, ಇಲ್ಲ ಅಣ್ಣನಿಗೆ ಜೀವಾವಧಿ ಕೊಡಿ ಅಂತ ಹೇಳ್ತಾರೆ. ಜೀವಾವಧಿ ಯಾಕೆ, ಅವ್ರ ಕಡೆನೆ ಬಿಟ್ಬಿಡಿ ಅಂತಲೂ ಹೇಳ್ತಾರೆ. ಬರಲಿ ಇನ್ನೂ ನಾಲ್ಕು ಸಿನಿಮಾ ಮಾಡಲಿ, ಆ ಸಿನಿಮಾದಲ್ಲಿ ಇದೇ ಸ್ಟೋರಿನೂ ಹಾಕೊಂಡು ಸಿನಿಮಾ ಮಾಡಲಿ, ಸಿಕ್ಕಾಪಟ್ಟೆ ಜನ ಅವ್ರು. ಅಲ್ಲದೆ ಅವ್ರು ಕೊಟ್ಟಿರುವಂತ ಒಂದು ಆ ನಂಬರ್ ಕೈದಿ ನಂಬರ್ ಕೂಡ ಇಟ್ಕೊಂಡು ಏನ್ ಟ್ರೆಂಡ್ ಮಾಡಿದ್ರು ಸರ್? ಅದು ಏನದು ಅಪ್ಪ, ಅಲ್ಲ ರೀ ಅಭಿಮಾನ ಇರ್ಲಿ, ಆದ್ರೆ ಅಂಧಾಭಿಮಾನಕ್ಕಿಂತ ಮೀರಿದ್ದಂತ ಅಭಿಮಾನ ಏನಾದ್ರೂ ಇದ್ರೆ ಅದು ಕೂಡ ಬಹುಶಃ ಕಡಿಮೆ ಆಗ್ಬಹುದು. ಅಭಿಮಾನ ಇರ್ಲಿ, ಅದೇ ನೋಡಿ ಇವಾಗ ಏನಂತೀರ ನೀವು, ಕೆಲವೊಂದು ಆಕ್ಟ್ರೆಸ್ಗಳಿದ್ದಾರೆ ಕನ್ನಡದಲ್ಲಿ, ಅವ್ರನ್ನ ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಮೊದಲೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರಾಜ್ಕುಮಾರ್ ಸಾಹೇಬ್ರು, ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅಂತ ಹೇಳಿದ್ರೆ ಅವು ಆ ಒಂದು ಹೆಸರಿಗೆ ಗರಿಮೆ ಬರಲ್ಲ, ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರು. ಆಮೇಲೆ ಅವ್ರು ಆದ ತಕ್ಷಣ ಅವ್ರ ಮಗ ಅವ್ರ ಮಕ್ಕಳು ಶಿವಣ್ಣ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು. ಆಮೇಲೆ ಇವ್ರು ಆದ ಕುಳೆ ಸುದೀಪ್ ಅವರು, ಇವ್ರನ್ನೆಲ್ಲ ನೋಡಿದ್ರೆ ವಿಷ್ಣುವರ್ಧನ್ ವಿಷ್ಣುದಾದ ಫ್ಯಾನ್ ಅಂತ ಹೇಳ್ಕೊಂತ ಆಟಾಡ್ತಿದ್ರು ಇವರು. ವಿಷ್ಣುದಾದ ಹಂಗೆ ಹಿಂಗೆ ಅಂತ ಹೇಳ್ತಾ ಆಟಾಡ್ತಿದ್ರು ಇವರು. ವಿಷ್ಣುದಾದ ಅಯ್ಯೋ ಥೂ ಹೋಗ್ರಿ, ಅದು ಮುಂದೆ ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ವಿಷ್ಣುದಾದ ಹಿಂದಿ ತಮಿಳ್ ಕನ್ನಡ ತೆಲುಗುವಲ್ಲಿ ಕೂಡ ಆಕ್ಟ್ ಮಾಡಿದಂಥ ಮೇರು ನಟ ವಿಷ್ಣುವರ್ಧನ್ ಸಾಹೇಬ್ರು. ಸೊ ಆಮೇಲೆ ಅಂಬರೀಷ್ ಅವರು, ಹೌದು ನೋಡ್ರಪ್ಪ ಕರೆಕ್ಟಾಗಿ ಅನ್ನಿಸ್ತು ಅಂತಂದ್ರೆ ಮುಖದ ಮೇಲೆ ಹೇಳೋವಂಥ ಅಂಬರೀಷ್ ಅಣ್ಣವರು. ಹಂಗಾದ್ರೂ ಐತ್ರಾ, ಹಂಗಾದ್ರೂ ಐತ ನಿಮ್ಮ ಬಿಹೇವಿಯರ್ಸು? ಇಲ್ಲ, ಇವ್ರು ನೋಡಿದ್ರೆ ಕೈ ಎತ್ತಿ ಮುಗಿಬೇಕಂತ ಅನ್ಸುತ್ತೆ. ಇವ್ರನ್ನ ನೋಡಿದ್ರೆ ಕೈ ಎತ್ತಿ ಕೊಡ್ಬೇಕು ಅನ್ಸುತ್ತೆ ಸರ್, ಅಷ್ಟೇ. ಇಲ್ಲ ಅದೆಲ್ಲ ಅನ್ನೋದು ಓಕೆ. ಇವಾಗ ಇವರ ಒಂದು ಕೇಸ್ ಎತ್ತರ್ತಗೊಳ್ಳೋ ಹಂತದ ಅಲ್ಲ ರೀ, ಕೇವಲ ಸ್ಯಾಟಿಸ್ಫ್ಯಾಕ್ಟ್ರಿ ಆಫ್ ಈಗೋ, ಈಗೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೋಸ್ಕರ ಒಬ್ಬ ಮನುಷ್ಯನನ್ನ ಹತ್ಯೆ ಮಾಡ್ತಾನಪ್ಪ ಈ ಮನುಷ್ಯ ಅಂತಂತಂದ್ರೆ ವಿಕೃತ ಮನಸ್ಥಿತಿ, ವಿಕೃತ ಯುಗದ ಮನಸ್ಥಿತಿ. ಒಂದು ಯುಗ ಕೂಡ ತನ್ನ ಲಿಮಿಟ್ ಅಲ್ಲಿ ಇರುವಂತಹ ಪ್ರಾಣಿಗಳನ್ನ ಮಾತ್ರ ಭೇಟಿ ಆಡತ್ವೆ. ಹೌದು, ಅವು ತನ್ನದೇ ಆದ ಜಾತಿಗಳನ್ನ ತನ್ನದೇ ಜಾತಿಯ ಪ್ರಾಣಿಗಳ ಕೈ ಹಚ್ಚೋದಿಲ್ಲ. ಆದ್ರೆ ಇವ್ರು ಯಾರು, ಅವಗಿನ ಕೀಳ ಇವ್ರು ಹಾಕಿದ್ರೆ ಅಲ್ವಾ? ಓಕೆ, ಈಗ ಈ ಒಂದು ಕೇಸನ್ನ ಇತ್ಯರ್ಥಗೊಳಿಸೋದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಅಥವಾ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಆಗ್ಬಿಟ್ಟು, ಅಂದ್ರೆ ನಾನೇನಪ್ಪ ಅಂತಂತಂದ್ರೆ ಇದು ತುಂಬಾ ಎಳೆಯೋದು ಬೇಡ ರೀ, ಬೇಗ ಬೇಗ ಮುಗ್ದೋಗ್ಬಿಡ್ಲಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಎಲ್ಲ ಕಡೆ ಆಗ್ತಿರ್ತಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕೊಂಡ್ಬಿಟ್ಟು ಮುಗಿಸ್ಬಿಡ್ಲಿ. ವಿದಿನ್ 6 ಮಂತ್ ಈ ಒಂದು ವಿಷಯ ಅಥವಾ ಈ ಒಂದು ಮುಗ್ದೋಗ್ಬಿಡ್ಲಿ. ಏನಕ್ಕಂತಂತಂದ್ರೆ ನಾನು ಹೇಳ್ಬೇಕು ಹೇಳ್ಬಾರ್ದು ಅರ್ಥ ಆಗ್ತಿಲ್ಲ, ಬಟ್ ಆದ್ರೂ ಕೂಡ ದರ್ಶನ್ ಅವ್ರ ಹೆಸರ ಮೇಲೆ ಟಿ ಆರ್ ಪಿ ತುಂಬಾ ರೇಸ್ ಮಾಡ್ಕೊಂಡವ್ರೆ. ಓಕೆನಾ, ಯಾರೇ ಆಗ್ಲಿ ಟಿ ಆರ್ ಪಿ ವ್ಯೂವರ್ಶಿಪ್ಪು ಸಿಕ್ಕಾಪಟ್ಟೆ ರೇಸ್ ಮಾಡ್ಕೊಂಡ್ಬಿಟ್ಟವ್ರೆ. ಬಟ್ ಇವಾಗ ಅದೊಂದು ಮುಗ್ದೋಗ್ಬಿಡ್ಲಿ, ಏನಕ್ಕಂತಂದ್ರೆ ಇನ್ನೂ ಸಾಕಷ್ಟು ಕೆಲಸಗಳು ಹೇಳುವಂತ ವಿಷಯಗಳಿವೆ, ಸಾಕಷ್ಟು ಇವೆ ಖಂಡಿತ. ಫಾರ್ ಎಕ್ಸಾಂಪಲ್ ಮೂಡಹಗರಣ, ಇದ್ರಲ್ಲಿ ಮೂಡಹಗರಣ ಫುಲ್ ಮುಚ್ಚೋದು ಹೌದು ಅಲ್ವಾ? ಎಷ್ಟು ದೊಡ್ಡ ಹಗರಣ ರೀ ಅದು ಮೂಡಹಗರಣ. ವಾಲ್ಮೀಕಿ ಹಗರಣ ಕೂಡ ಸಂದರ್ಭದಲ್ಲಿ ಎದ್ದಂತಹ ವಿಷಯ ಅದು. ಹೌದು, ಪ್ರಜ್ವಲ್ ರೇವಣ್ಣ ಅವ್ರದ್ದು ವಿಷಯ ಮುಚ್ಚೋಯ್ತು. ಅವ್ರಣ್ಣ ಅವ್ರ ಸಹೋದರ ಸೂರಜ್ ರೇವಣ್ಣ ಅವ್ರದ್ದು ಕೂಡ ವಿಷಯ ಅಲ್ಲಲ್ಲಿಗೆ ಮುಚ್ಚೋಯ್ತು. ಬಿಕಾಸ್ ದರ್ಶನ್,
ದರ್ಶನ ಎಲ್ರಿಗೂ ಕೂಡ ದರ್ಶನ ಕೊಟ್ಬಿಟ್ಟಿದ್ದಾರೆ, ಪವಿತ್ರವಾದಂತ ದರ್ಶನ ಆಯ್ತು ಬಿಡ್ರಿ. ಸಿಕ್ಕಾಬಿಟ್ಟೆ. ಓಕೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ತಗೊಂಡು ಹೋಗಿ ಇದನ್ನ ಬೇಗ ಇತ್ಯರ್ಥ ಮಾಡಿ ಒಂದು ಗಲ್ಲಾಗ್ಬೇಕು, ಇಲ್ಲ ಜೀವಾವಧಿ ಶಿಕ್ಷೆ ಆಗ್ಬೇಕು. ಗಲ್ಲಾದ್ರೆ ಏನ್ ಮಾಡಕ್ಕಾಗಲ್ಲ, ಜೀವಾವಧಿ ಶಿಕ್ಷೆ ಸಿಕ್ತು ಅಂತಂದ್ರು ಕೂಡ ಆಚೆ ಬರುವಂತಹ ಚಾನ್ಸಸ್ ಇದಾವ, ಬೇಲ್ ಸಿಗ್ಬಹುದ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು? ಯಾಕಂದ್ರೆ ಅಷ್ಟೊಂದೇನಿಲ್ಲ. ಏನಕ್ಕಂತಂದ್ರೆ ಇನ್ನೊಂದಪ್ಪ ಅಂತಂದ್ರೆ ಒಳ್ಳೆ ನಡವಳಿಕೆ, ಒಳ್ಳೆ ನಡತೆ ಅಲ್ಲಿ ಒಳಗಡೆ ಏನಂತೀರಿ ನೀವು, ಜೈಲಲ್ಲಿ ಚೆನ್ನಾಗಿ ಇರೋದು ಹಾಗೆ ಹೀಗೆ ಏನೋ ಮಾಡಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ, ಅಂದರೆ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಕಡೆಯಿಂದ ಅದು ಇದನ್ನು ಸಿಗ್ಬೋದು, ಏನಂತೀರ ನೀವು ಕ್ಷಮಾಪಣೆ ಇದನ್ನು ಸಿಗ್ಬೋದು, ಪತ್ರ ಸಿಕ್ಕು ಹೊರಗಡೆ ಬರ್ಬೋದು. ಬಟ್ ಅದು ಕೂಡ 14 ವರ್ಷ ಮೀರಿದಾದ್ಮೇಲೆ ಜೀವಾವಧಿ ಆದರೆ ಗಲ್ಲಾಯ್ತು ಅಂತಂದ್ರೆ ನೋ ಇಶ್ಯೂ. ಬಟ್ ಅದರಲ್ಲೂ ಕೂಡ ಗೇಮ್ ಮಾಡ್ಬೋದು. ಏನಕ್ಕಂತಂದ್ರೆ ನಿಮ್ಗೆ ಹೇಳೋದಂತಂದ್ರೆ ಅಜ್ಮಲ್ ಕಸಾಬು, ಆಮೇಲೆ ಅದಾದ ತಕ್ಷಣ ಇದು ಏನಂತಾರೆ ನೀವು ಡೆಲ್ಲಿಯಲ್ಲಿ ನಿರ್ಭಯಾ ಕೇಸ್ ಆಯಿತು, ನಿರ್ಭಯಾ ಕೇಸದ ಅಪರಾಧಿಗಳು ಸಾರಿ ಇವರು ಏನಂತಾರೆ ನೀವು ಕಾಂಡದಲ್ಲಿ ಕೆಲಸ ಮಾಡಿದವರು ಅಪರಾಧಿಗಳು ಯಾವ ರೀತಿ ಅದನ್ನು ಮುಂದೆ ಹಾಕ್ತಾ ಹೋದ್ರ ಅಂತಂತಂದರೆ, ಒಬ್ಬ ಇವತ್ತು ಹೋಗಿ ಮರ್ಸಿ ಪಿಟಿಷನನ್ನು ಲಾಡ್ಜ್ ಮಾಡೋದು, ಆಮೇಲೆ ಅದನ್ನ ಮರ್ಸಿ ಪಿಟಿಷನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದನ್ನ ಕನ್ಸಿಡರ್ ಮಾಡ್ಬೇಕಂತಂದ್ರೆ 6 ತಿಂಗಳು, ಆಮೇಲೆ ಇನ್ನೊಬ್ಬ ಅದಾದ ತಕ್ಷಣ ಇನ್ನೊಬ್ಬ ಕೊಡೋದು, ಅದಾದ ತಕ್ಷಣ ಇನ್ನೊಬ್ಬ ಕೊಡೋದು, ಹಿಂಗ್ ಮಾಡಿ 2.5 ವರ್ಷ 3 ವರ್ಷ ಜಗ್ಗ ಹಾಕಿದ್ರು ಗಲ್ಲಿಗೆ ಹೋಗೋದನ್ನ. ಇಲ್ಲ 17 ಜನ ಅವರೇ ಅಲ್ವಾ, ಎಷ್ಟು ದಿವಸ ಅದನ್ನ ಜಗ್ಕೊಂಡು ಹೋಗ್ಬೇಕು? ಆಯ್ತು ಬಿಡಿ, ಇವಾಗ ಸಮಯದ ಒಂದು ಅಭಾವದ ಕಾರಣ ವೀಕ್ಷಕರೇ, ಇವತ್ತಿನ ಒಂದು ಈ ಚರ್ಚೆಯನ್ನ, ಅದು ಪವಿತ್ರ ದರ್ಶನ, ಈ ಒಂದು ಚರ್ಚೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಆದರೆ ಏನಪ್ಪ ಅಂತಂತಂದರೆ, ಅಭಿಮಾನ ಇರಲಿ, ಅಂಧಾಭಿಮಾನ ಬೇಡ. ಅಂಧಾಭಿಮಾನ ಆಗೋದು, ಅಂಧಾಭಿಮಾನಿ ಆಗೋದು ಯಾವುದಕ್ಕೆ ಆಗಲಿ ಒಂದು ಏನಂತೀರ ನೀವು, ಕೆಟ್ಟ ವಿಚಾರ ಅದು. ಅದು ಸಮಾಜವನ್ನು ಫಸ್ಟ್ ಹೇಳಬೇಕಪ್ಪ ಅಂತಂದರೆ ನಮ್ಮ ಮನೆತನ, ನಮ್ಮ ಒಂದು ಆರ್ಥಿಕತೆಯನ್ನು ಕುಗ್ಗಿಸುತ್ತೆ. ಅದಾದ ತಕ್ಷಣ ನಾವೇ ಸರಿಗಿಲ್ಲಪ್ಪ ಅಂತಂದರೆ ಸಮಾಜನೂ ಸರಿಗಿರಲ್ಲ. ಸೊ ಅಭಿಮಾನ ಇರಲಿ, ಅಂಧಾಭಿಮಾನ ಬೇಡ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಪವಿತ್ರ ದರ್ಶನ ವಿಶೇಷ 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 ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ ಧನ್ಯವಾದ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.